ಉದ್ಯೋಗ ಬನ್ನಿ ಅತ್ತೆ. ಏನೇ ಇದು ಗಲಾಟೆ? ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅತ್ತೆ? ಮಾವ ಬಂದಾಗ್ಲಿಂದ ಅಹಲ್ಯ ಅತ್ತೆನ್ ಹೊಡಿತಾ ಇದ್ದಾರೆ, ಮನೆಯಿಂದ ಹೊರಗಡೆ ಹೋಗುವಂತ ತಳ್ತಾ ಇದ್ದಾರೆ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ, ಬನ್ನಿ. ಇವ್ರು ಯಾಕೆ ಹೊಡಿತಾ ಇದ್ದಾರೆ? ಆದಿತ್ಯನ ಅಹಲ್ಯ ಅತ್ತೆ ಕಿಡ್ನಾಪ್ ಮಾಡಿದ್ರಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಆದಿತ್ಯ ಇಲ್ವಂತೆ. ಅದಕ್ಕೆ ಎಲ್ಲರೂ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ಮಾವ ಬಂದಾಗ್ಲಿಂದ ಅತ್ತೆನ್ ಹೊಡಿತಾನೆ ಇದ್ದಾರೆ. ಬೇಗ ಬನ್ನಿ ಅತ್ತೆ, ಹೋಗೋಣ. ಆದಿತ್ಯ ಅಲ್ಲಿ ಇಲ್ವಂತ? ಎಲ್ಲಿಗೆ ಹೋದ್ನೆ? ಅಯ್ಯೋ, ಆದಿತ್ಯನ ಆಮೇಲೆ ಹುಡುಕಿದ್ರೆ ಆಯ್ತು, ಮಾವ ಅತ್ತೆನ ಉಳಿಸೋದಿಲ್ಲ. ಬನ್ನಿ ಅವ್ರನ್ನ ಬಿಡಿಸಿ, ನಡೀರಿ ಬೇಗ. ದಯವಿಟ್ಟು ದಯವಿಟ್ಟು ಹಾಗೆ ಮಾಡಬೇಡಿ. ಇನ್ನು ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನ್ನ ಪಾಡಿಗೆ ನಾನು ಇಟ್ಬಿಡ್ತೀನಣ್ಣ, ದಯವಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ. ಸಾಧ್ಯನೇ ಅಲ್ಲ, ನಿನಗೆ ಇನ್ನೊಂದು ಸರಿ ತಪ್ಪು ಮಾಡೋಕೆ ನಾನು ನಿನಗೆ ಅವಕಾಶನೂ ಕೊಡಲ್ಲ. ನೀನು ಈ ಮನೇಲಿ ಒಂದು ಕ್ಷಣನೂ ಇರ್ಕೊಡ್ದು. ಇನ್ಯಾವತ್ತೂ ನೀನು ಈ ಕಡೆ ಬರ್ಕೂಡ್ದು. ಇವತ್ತಿನಿಂದ ಈ ಕ್ಷಣದಿಂದ ಈ ಮನೆ ಬಾಗಿಲು ನಿನಗೋಸ್ಕರ ಮುಚ್ಚೋಗಿದೆ. ನೀನೇನಾದ್ರೂ ಅಪ್ಪಿತಪ್ಪಿ ಈ ಕಡೆ ಬಂದಿದ್ ನೋಡಿದ್ರೆ ಅಣ್ಣ ತಂಗಿಯನ್ನು ಸಂಬಂಧನು ಮರೆತು ನಿನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಮಾಡಿ ಅಣ್ಣ, ಮಾಡಿ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಗೋಸ್ಕರ, ಈ ಮನೆಗೋಸ್ಕರ. ಯಾವನ್ಗೋ ಹುಟ್ಟಿದ ಮಗು ಈ ಮನೆ ವಾರಸುದಾರ ಆಗ್ಬಾರ್ದು. ನಮ್ ವಂಶಕ್ಕೆ ಹುಟ್ಟೋ ಮಗು, ನಮ್ ರಕ್ತ ಹಂಚ್ಕೊಂಡು ಹುಟ್ಟೋ ಮಗುನೇ ಈ ವಂಶೋದ್ಧಾರಕ್ಕೆ ಆಗ್ಬೇಕು ಅಂತ ನಾ ಇಷ್ಟೆಲ್ಲ ಮಾಡಿದ್ದು. ಇದರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ ಅಣ್ಣ. ನಾನು ಯಾಕೆ ಹೀಗೆಲ್ಲ ಮಾಡಕ್ ಹೋಗ್ಲಿ ಹೇಳಿ? ನನ್ಗೇನ್ ಸಿಗತ್ತೆ ಇದರಿಂದ? ಎಲ್ಲ ನಿಮ್ಗೋಸ್ಕರನೇ ಮಾಡಿದ್ದು. ಹಸು ಮಕ್ಕಳ ಮೇಲೆ ಇಂಥ ಭೇದಭಾವ ಮಾಡ್ತೀಯಾ ಅಲ್ಲ? ಆಸ್ತಿಗೋಸ್ಕರ ಆದಿತ್ಯನ ಕೊಲ್ಲಕ್ಕೂ ರೆಡಿ ಆಗಿದ್ದ ನೀನು. ಆರತಿ ಬಂದು ಆದಿತ್ಯ ಎಲ್ಲಿ ಎಂತ ಅಂಗ್ಲಾಚಿದಾಗ ಅವಳು ಬಿದ್ದು ಆಸ್ಪತ್ರೆ ಸೇರಿದಾಗ ಆಗ್ಲೂ ನಿನ್ಗೆ ಆದಿತ್ಯನ ಕರ್ಕೊಂಡ್ಬರ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅವಳು ಸತ್ರೆ ಪರವಾಗಿಲ್ಲ ಅಂತ ಹಾಗೆ ಸುಮ್ಮನೆ.